रायबाग तालुक्यातील परमानंदवाडी गावातील श्री बाल गजानन मराठा मंडळ यांच्या नेतृत्वाखाली श्री दुर्गा माता महिला मंडळाच्या वतीने दसरा सणानिमित्त सुतार गलीच्या मध्यभागी श्री दुर्गा देवीची मूर्ती प्रतिष्ठापना करण्यात आली होती। या 9 दिवसाच्या कालावधीत दिवसातून 2 वेळा आरती करून देवीला 9 दिवस रंगीबेरंगी साडी अर्पण करून मोठ्या भक्तिभावाने देवीची आरास करण्यात आली आहे। ग्रामस्थांसाठी देवीच्या भक्तांतर्फे 1 दिवसीय महाप्रसादाचे देखील आयोजन करण्यात आले असून या नवरात्रीमध्ये देवीला 8व्या दिवशी गुलाबी रंगाची साडी घालून सजवण्यात आले होते। नवरात्रीनिमित्त जागर म्हणून दुर्गा माता महिला मंडळाने रात्री 9 ते 12 वाजेपर्यंत महिला युवती व तरुणांसाठी दांडिया कार्यक्रमाचे आयोजन केले होते। या संदर्भात अधिक माहिती श्री दुर्गा माता महिला मंडळाच्या सदस्य विद्या सुतार यांनी दिली आहे। मराठा मंडळ येतील आदर वंदु नेतृत्वदलि नाव ಈ ತಾಯಿ ದುರ್ಗಾದೇವಿ ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ 9 ದಿನ 9 ತರದ ಸೀರೆಗಳು ಹಾಗೂ ಎಲ್ಲಾ ಮುತ್ತೈದೆಯರು ಕೂಡಿ ನಾವೇನ್ ಮಾಡ್ತೀವಿ ಅಂದ್ರೆ ಉಡಿ ತುಂಬು ಕಾರ್ಯಕ್ರಮವನ್ನ ಮಾಡ್ತೀವಿ। ಮುಂಜಾನೆ ಹಾಗೂ ಸಾಯಂಕಾಲ ಎರಡೂ ಹೊತ್ತು ದೇವಿಗೆ ಏನಾಕೈತಂದ್ರೆ ಆರತಿಯನ್ನ ಮಾಡ್ತೀವಿ, ಅದರ ಜೊತೆಗೆ ಅಭಿಷೇಕನು ಕೂಡ ನಾವೇನ್ ಮಾಡ್ತೀವಿ ದಿನ ಮಾಡ್ತೀವಿ। ಅದರ ಜೊತೆಗೆ ಏನ್ ತಾಯಿದ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ 2 ವರ್ಷ ಐತೆ ಕೊರೋನಾ ಅಂತೂ ಫುಲ್ ಐತೆ। ಸೊ ಈ ವರ್ಷ ಇಷ್ಟೊಂದು ವಿಜೃಂಭಣೆಯಿಂದ ಆಗ ಕಾರಣ ಏನಂದ್ರೆ ಈ ಸತಿ ಕೊರೋನಾ ಇಲ್ಲ, ತಾಯಿ ಒಂದು ಕೃಪೆಯಿಂದ ಏನಾಗೈತೆ ಅಂದ್ರೆ ಈಗ ಕೊರೋನಾ ಇಲ್ಲ। ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ ನಾವು ಇಷ್ಟೊಂದು ವಿಜೃಂಭಣೆಯಿಂದ ದುರ್ಗಾದೇವಿ ಪೂಜೆಯನ್ನ ಮಾಡತ್ತಿವಿ। ಅದಲ್ದನೆ ಏನ್ ಮಾಡಿದ್ವಿ ಅಂದ್ರೆ ಅನ್ನ ಪ್ರಸಾದ ಕೂಡ ನಾವು ಮಾಡ್ತೀವಿ। ಆಮೇಲೆ 9 ರಿಂದ ಏನ್ ಮಾಡ್ತೀವಿ ಅಂದ್ರೆ 12 ಗಂಟೆ ತನಕ ದಾಂಡೆ ಕಾರ್ಯಕ್ರಮವನ್ನ ಎಲ್ಲ ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಎಲ್ಲ ಮುತ್ತೈದೆಯರು ಕೂಡ ಏನ್ ಮಾಡ್ತೀವಿ ಅಂದ್ರೆ ದಾಂಡೆಯನ್ನ ನಾವು ಏನ್ ಮಾಡ್ತೀವಿ ಆಡ್ತೀವಿ। ಅದರದ ಜೊತೆಗೆ ಏನಂದ್ರೆ ಈದ ಸೀರೆಯನ್ನ ಎಲ್ಲ ಮುತ್ತೈದೆಯರು ಕೂಡ ಉಡಿಸ್ತಾರೆ। ಅನ್ನಗಳ ಸಾರಿಯನ್ನ ಏನ್ ಮಾಡ್ತಾರೆ ಅಂದ್ರೆ 9 ತರದ 9 ದಿನ ಎಲ್ಲ ಯಾರು ಬೇಡ್ಕೊಂಡಿರ್ತಾರಲ್ಲ ಅವರ ಯಾರು ಹರಕೆ ಕೊಟ್ಕೊಂಡಿರ್ತಾರಲ್ಲ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಾಯಿ ದುರ್ಗಾ ಮಾತೆಗೆ ಏನ್ ಮಾಡ್ತಾರೋ ತಮ್ಮ ಒಂದು ಸೀರೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಉಡಿಸ್ತಾರೋ ಅಥವಾ यावेळी श्री दुर्गा माता महिला मंडळाच्या स्वप्ना सुतार, जयश्री सुतार, शारदा सुतार, लक्ष्मी सुतार, सुमित्रा सुतार, राही पोळ सह अन्य महिला वर्ग उपस्थित होता। संजीव बाकुडे, कॅनन सिटी न्यूज, रायबाग।